ಓಕೆ ಗೈಸ್, ಈ ಫೋಟೋನ ನೀವು ನೋಡ್ತಾ ಇರ್ಬೋದು. ಈ ಫೋಟೋದಲ್ಲಿ ಸಿಕ್ಸ್ ಪ್ಯಾಕ್ ಕ್ರಿಯೇಟ್ ಮಾಡಿದ್ದೀನಿ. ಸಿಕ್ಸ್ ಪ್ಯಾಕ್ ಹೇಗೆ ಕ್ರಿಯೇಟ್ ಮಾಡಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ಡ್ ಆಗಿ ಹೇಳ್ಕೊಡ್ತೀನಿ. ಸ್ವಲ್ಪ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಸರ್, ಯಾಕಂದರೆ ಹೊರಗಡೆ ವಿಡಿಯೋ ಮಾಡ್ತಾ ಇದ್ದೀನಿ. ಬಿಕಾಸ್ಕರ ವಿಡಿಯೋ ಮಾಡಲೇಬೇಕು ಅಂತ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಈ ವಿಡಿಯೋ ನಿಮಗೆ ಏನಾದರೂ ಫುಲ್ ಕಂಪ್ಲೀಟ್ ನೋಡಾದ್ಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರಬೇಕು ಹಂಗೆ, ಅದಕ್ಕೋಸ್ಕರ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಏನು ಸಿಗುತ್ತೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದರೆ, ನಿಮಗೆ ಫೋಟೋ ಎಡಿಟಿಂಗ್ ರಿಲೇಟೆಡ್ ಮೊಬೈಲಲ್ಲೇ ಫೋಟೋ ಎಡಿಟಿಂಗ್ ಮಾಡೋದು ಹೇಳ್ಕೊಡ್ತೀನಿ, ಮೊಬೈಲ್ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಮತ್ತು ನಿಮಗೆ ಫೋಟೋ ಎಡಿಟಿಂಗಿಂದನೇ ಮೊಬೈಲಿಂದನೇ ಫೋಟೋ ಎಡಿಟಿಂಗ್ ಮಾಡಿ ದುಡ್ಡು ಹೇಗೆ ಮಾಡೋದು ಅಂತಲೂ ತಿಳಿಸ್ಕೊಡ್ತೀನಿ ಹೋಗ್ತಾ ಹೋಗ್ತಾ ಬರೋ ಟೈಮಲ್ಲಿ. ಅದಕ್ಕೋಸ್ಕರ ಕಲ್ತ್ಕೊಳ್ಳೋದು ಇಂಪಾರ್ಟೆಂಟ್. ನೀವು ಫಸ್ಟು ಫೋಟೋ ಎಡಿಟಿಂಗ್ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ ಆಮೇಲೆ ನೀವು ಅದರಿಂದ ದುಡ್ಡು ಬರೋಂಗೆ ಕೂಡ ಮಾಡ್ಕೋಬೋದು. ಕಲೀಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಕಲ್ತ್ಕೊಳ್ಳಿ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಅರ್ಧಂಬರ್ಧ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಕಂಪ್ಲೀಟಾಗಿ ನೋಡಿ ವೀಡಿಯೋಸ್ನ, ಆವಾಗಲೇ ಫುಲ್ ಡೀಟೇಲಾಗಿ ಹೇಳ್ಕೊಟ್ಟಿರ್ತೀನಿ. ಸಿಂಪಲಾಗಿರುತ್ತೆ ವೀಡಿಯೋಸ್, ತುಂಬ ಏನು ಅರ್ಥ ಆಗದಿರೋ ಥರ ಏನಿರಲ್ಲ. ಅರ್ಥ ಮಾಡ್ಸೋಕ್ಕೆ ಅಂತಲೇ ನಾನು ವೀಡಿಯೋಸ್ ಮಾಡೋದು, ಅದಕ್ಕೋಸ್ಕರ ಸಿಂಪಲಾಗಿ ಹೇಳ್ಕೊಡ್ತೀನಿ. ನೀವು ಸಿಂಪಲಾಗಿ ಮಾಡಿ ಫ್ರೆಂಡ್ಸ್. ನೋಡಿ ಈ ಫೋಟೋದಲ್ಲಿ ನಾನು ಸಿಕ್ಸ್ ಪ್ಯಾಕ್ನ ಮಾಡಿದ್ದೀನಿ. ಈ ಫೋಟೋ ಟ್ಯುಟೋರಿಯಲ್ ನಿಮ್ಗೆ ಏನಾರೋ ಬೇಕಂದರೆ ಹೇಗೆ ಎಡಿಟ್ ಮಾಡಿದೆ, ಇದು ಫೋನಲ್ಲೇ ತೆಗ್ದಿರೋ ಪಿಕ್ಕು, ಮನೇಲೇ ತಗೊಂಡಿರೋದು. ಈ ಫೋಟೋ ಎಡಿಟಿಂಗ್ ಟ್ಯುಟೋರಿಯಲ್ ಬೇಕಂದರೆ ಜಾಸ್ತಿ ಕಮೆಂಟ್ ಮಾಡಬೇಕು. ಒಬ್ಬೊಬ್ಬರು ಒಂದು 5-5 ಕಮೆಂಟ್ ಮಾಡಿ ನನಗೆ ಜಾಸ್ತಿ ಕಮೆಂಟ್ ಏನಾರೋ ಬಂದರೆ ಈ ಫೋಟೋ ಟ್ಯುಟೋರಿಯಲ್ ನಾನು ತಗೋತೀನಿ. ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಎಡಿಟಿಂಗ್ ಅಂತಲೇ ಹೇಳ್ಬೋದು, ಮತ್ತು ಟಫ್ ಆಗಿದೆ, ಮತ್ತು ಬಿಗಿನರ್ಸ್ ಕೂಡ ಮಾಡ್ಬೋದು ಆ ಥರ ಎಡಿಟಿಂಗ್ಗೆ, ಆದರೆ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮಾಡಿ ಕಮೆಂಟ್ ಮಾಡಿ, ಇನ್ನೊಂದು ಮಾಡೋಣ ಫ್ರೆಂಡ್ಸ್. ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಅದು ನೋಡಿ, ಸೇಮ್ ನಾನು ಇವಾಗ ಪಿಕ್ಸಾರ್ಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಕೊಂಡು, ಬ್ಯಾಕ್ಗ್ರೌಂಡ್ ಎರೇಸ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂದರೆ, ಐ ಬಟನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಫೇಸ್ ರಿಟಚಿಂಗ್ ಸೀರೀಸ್ನ ನೀನು ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಐ ಬಟನಲ್ಲಿ ಕೊಟ್ಟಿರ್ತೀನಿ, ಎಂಡ್ ಸ್ಕ್ರೀನಲ್ಲೂ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿ, ತುಂಬ ಒಳ್ಳೆಯ ಒಂದು ಫುಲ್ಲು ನಿಮ್ಗೆ ಯಾವ ಥರ ಬಿಗಿನರ್ ಲೆವೆಲಿಂದನೂ ಹೇಳ್ಕೊಟ್ಟಿದ್ದೀನಿ. ಕಂಪ್ಲೀಟಾಗಿ ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಬ್ಯಾಕ್ಗ್ರೌಂಡ್ ಎರೇಸ್ ಮಾಡ್ಕೊಂಡಿರೋ ಫೋಟೋ. ಸಿಂಪಲಾಗಿ ನೀವು ಫಸ್ಟು ಟೂಲ್ಸ್ಗೆ ಹೋಗಿ ರೀಸೈಜ್ ಅಂತ ಇದೆಯಲ್ವ, ಅದನ್ನು ರೀಸೈಜ್ ಮಾಡ್ಕೊಳ್ಳಿ 4444 ಅಂತ. ಒಂದೊಂದ್ಸಲಿ ಪ್ರಾಬ್ಲಮ್ ಆಗುತ್ತೆ ನೋಡಿ. ಓಕೆ, ಇವಾಗ 3000 ಬಂತಲ್ವ, ಕೊಟ್ಬಿಟ್ಟು ರೀಸೈಜ್ ಮಾಡೋಣ. ರೀಸೈಜ್ ಏನಕ್ಕೆ ಮಾಡ್ತೀವಿ ಅಂದರೆ, ನಮ್ಮ ಫೋಟೋ ಕ್ಲಾರಿಟಿ ಕಮ್ಮಿ ಆಗಬಾರ್ದು, ಅದಕ್ಕೋಸ್ಕರ ರೀಸೈಜ್ನ ಮಾಡ್ಕೋತೀವಿ. ಓಕೆ, ನೆಕ್ಸ್ಟು ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಸಿಕ್ಸ್ ಪ್ಯಾಕ್ ಒಂದು ಕ್ರಿಯೇಟ್ ಮಾಡಬೇಕಂದ್ರೆ ಸಿಂಪಲ್ ಲಾಜಿಕ್ ಫ್ರೆಂಡ್ಸ್, ಡಾರ್ಜ್ ಆ್ಯಂಡ್ ಬರ್ನ ಮಾಡಿದ್ರೆ ಸಿಕ್ಸ್ ಪ್ಯಾಕ್ ರೆಡಿ ಆಗುತ್ತೆ. ಆದರೆ ಸಿಕ್ಸ್ ಪ್ಯಾಕ್ ಮಾಡಬೇಕಾದ್ರೆ ಏನೇನು ತಲೆಯಲ್ಲಿ ಇಟ್ಕೊಂಡು ಮಾಡಬೇಕು ಅದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೋಸ್ಕರ ನಾನು ನಿಮ್ಗೆ ಮಾಡಿದ್ದೀನಿ. ಮತ್ತು ಡಾರ್ಜ್ ಆ್ಯಂಡ್ ಬರ್ನ್ ಮೇಲೆ ಫೇಸ್ ರಿಟಚಿಂಗ್ ಸೀರೀಸಲ್ಲೇ ನಿಮಗೆ ಎಪಿಸೋಡ್ಸ್ ಮಾಡಿದ್ದೀನಿ, ಚೆಕ್ಔಟ್ ಮಾಡಿ, ತುಂಬ ಚೆನ್ನಾಗಿದೆ ಎಪಿಸೋಡ್ಸ್ಗಳು. ಇನ್ನು ಮುಂದೆ ಬರ್ತಾ ಬರ್ತಾ ನಿಮ್ಗೆ ತುಂಬ ಒಳ್ಳೊಳ್ಳೆ ವಿಡಿಯೋ ಕಂಟೆಂಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ಬೇಗ ಬೇಗ ಸಪೋರ್ಟ್ ಮಾಡಬೇಕಾಗುತ್ತೆ. ಓಕೆ, ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ. ಅಡ್ಜಸ್ಟ್ಮೆಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇವಾಗ ಬ್ರೈಟ್ನೆಸ್ ಕೂಡ ಫ್ರೆಂಡ್ಸ್, ಬ್ರೈಟ್ನೆಸ್ನ ಕೂಡ ಮಾಡ್ಕೋಬೋದು ನೀವು. ನೋಡಿ, ನಿಮಗೆ ಶ್ಯಾಡೋಸ್ ಜಾಸ್ತಿ ಆಗಿ, ನಿಮ್ಮ ಫೋಟೋದಲ್ಲಿ ಏನು ಜಾಸ್ತಿ ಆಗಿರುತ್ತೆ ಕಮ್ಮಿ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲ, ಬ್ರೈಟ್ನೆಸ್ನೇ ಒಂದ್ಸಲಿ ಟ್ರೈ ಮಾಡೋಣ ಫ್ರೆಂಡ್ಸ್. ನಾನು ಜಾಸ್ತಿ ಬ್ರೈಟ್ನೆಸ್ಸಲ್ಲಿ ಮಾಡೋಲ್ಲ, ಇಲ್ಲಾಂದರೆ ಸಿಂಪಲಾಗಿ ಕಾಂಟ್ರಾಸ್ಟ್ನ ಕೂಡ ಮಾಡ್ಕೋಬೋದು. ಒಬ್ಬೊಬ್ರದ್ದು ಸ್ಕಿನ್ ಒಂಥರ ಇರುತ್ತೆ, ಅದಕ್ಕೋಸ್ಕರ ಎಲ್ಲರಿಗೂ ಆದರೆ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಬ್ರೈಟ್ನೆಸ್ನಲ್ಲಿ ಮಾಡೋದು ಕಲ್ತ್ಕೊಳ್ಳಿ ಸ್ಟಾರ್ಟಿಂಗ್ ಬಿಗಿನರ್ ಲೆವೆಲಲ್ಲಿ. ಬ್ರೈಟ್ನೆಸ್ ಇದೆ ಅಲ್ವಾ, ಟೂಲ್ಸ್ಗೆ ಬಂದು ಬ್ರೈಟ್ನೆಸ್ನ ಸೆಲೆಕ್ಟ್ ಮಾಡ್ಕೊಂಡು ಬ್ರೈಟ್ನೆಸ್ನ ಕಮ್ಮಿ ಮಾಡಿ ಫಸ್ಟು. ಕಮ್ಮಿ ಒಂದು ಅರ್ಧ -43 ಇಲ್ಲ 50ವರೆಗೂ ನೀವು ಎಷ್ಟಾದರೂ ಇಟ್ಕೊಳ್ಳಿ, -K ಇಟ್ಕೊಳ್ಳಿ ಆದರೆ. ಆಮೇಲೆ ಎರೇಸರ್ ತೊಗೊಳ್ಳಿ. ಎರೇಸರ್ ತೊಗೊಂಡು ಮೇಲ್ಗಡೆ ನೋಡಿದ್ರಲ್ವ ಎರೇಸರ್ ಆಪ್ಷನಲ್ಲಿ, ಎರೇಸರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಕಾಣಿಸುತ್ತೆ. ಇನ್ವರ್ಟ್ ಅಂತ ಇದೆಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಿಂಪಲಾಗಿ ರೀಸ್ಟೋರ್ ಅಂತ ಇದೆಯಲ್ವ, ಅದಕ್ಕೆ ಹೋಗ್ಬಿಟ್ಟು ಹಾರ್ಡ್ನೆಸ್ನ ಕಮ್ಮಿ ಮಾಡ್ಕೊಳ್ಳಿ, ಒಂದು 30%ವರೆಗೂ ಇಟ್ಕೊಳ್ಳಿ. ಒಪ್ಯಾಸಿಟಿನೂ ಕೂಡ ಕಮ್ಮಿ ಮಾಡ್ಕೊಳ್ಳೋಣ ಒಂದು 50%ವರೆಗೂ. ಸೈಜ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಇವಾಗ ಏನು ಮಾಡೋಣ ಅಂದರೆ, ಇಲ್ಲಿ ಈ ಥರ ಕ್ರಿಯೇಟ್ ಮಾಡೋಣ, ಒಂದು ಲೈನ್ ಮಾಡ್ಕೊಳ್ಳೋಣ ಫಸ್ಟು, ಸಿಂಪಲ್ ಲೈನ್. ನೋಡಿ, ನಮ್ಮ ಬಾಡಿ ಸ್ಟ್ರಕ್ಚರ್ಗೆ ಸಿಂಪಲ್ ಲೈನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಚೆಸ್ಟ್ನ ಡ್ರಾ ಮಾಡಿ ಈ ಥರ ಫಸ್ಟು ಒಂದು ಶ್ಯಾಡೋಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ ಡಾರ್ಜ್ ಆ್ಯಂಡ್ ಬರ್ನ್ ಲೆವೆಲ್ನ ನೀವು ಅರ್ಥ ಮಾಡ್ಕೋಬಿಟ್ರೆ ನೀವೇ ಮಾಡ್ತೀರಾ ಫ್ರೆಂಡ್ಸ್, ಸಿಂಪಲಾಗಿ. ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ,
ಹಾಕೋ ವಿಡಿಯೋಸ್ನ ಕಂಪ್ಲೀಟಾಗಿ ನೋಡೋದು ಕಲ್ತ್ಕೊಳ್ಳಿ ಫಸ್ಟು. ಕಂಪ್ಲೀಟಾಗಿ ನೋಡಿದೆ ನಿಮಗೆ ಅರ್ಥ ಆಗುತ್ತೆ, ಯಾಕಂದರೆ ನಾನು ಎಲ್ಲ ವಿಡಿಯೋಸಲ್ಲೂ ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟಿರ್ತೀನಿ. ಅದಕ್ಕೋಸ್ಕರ ನೋಡಿ ಫಸ್ಟು ಒಂದು ಸಿಂಪಲಾಗಿರೋ ಒಂದು ಸಿಕ್ಸ್ ಪ್ಯಾಕ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಈ ಥರ ಏಟ್ ಪ್ಯಾಕೇ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್, ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ ಇದು ಮಾಡ್ತಾ ಇರೋದು. ಓಕೆ, ಇವಾಗ ಏನು ಈ ಥರ ಇದೆ ಅಂತ ಅಂದ್ಕೋಬೋದು, ಆದರೆ ನೋಡಿ ನಾವು ಫುಲ್ ಕಂಪ್ಲೀಟಾಗಿ ನೋಡಿ ಎರೇಸರ್ ತೊಗೊಳ್ಳೋಣ. ಎರೇಸರ್ ತೊಗೊಂಡು ಇನ್ನೂ ಹಾಟ್ನೆಸ್ ಒಪ್ಯಾಸಿಟಿನ ಎಲ್ಲ ಕಮ್ಮಿ ಮಾಡ್ಕೊಂಡು ಇವಾಗ ಸ್ವಲ್ಪ ಝೂಮ್ನ ಕಮ್ಮಿ ಮಾಡ್ಕೊಂಡು ಎರೇಸ್ ಮಾಡಿ. ಈ ಥರ ಗೊತ್ತಾಗಬಾರ್ದು ಆ ಥರ ಎರೇಸ್ ಮಾಡಿ. ಓಕೆ, ಸಿಕ್ಸ್ ಪ್ಯಾಕ್ ಮಾಡಿದ್ದೀವಿ ಅಂತಲೇ ಗೊತ್ತಾಗಬಾರ್ದು. ಆ ಥರ ನೀವು ಎರೇಸ್ ಮಾಡಿಕೊಂಡಾಗ ಸಿಂಪಲಾಗಿ ನೀವು ಆಟೋಮೆಟಿಕ್ ಸಿಕ್ಸ್ ಪ್ಯಾಕ್ ಇದೆ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ಸಿಂಪಲಾಗಿ ನಿಮ್ಗೆ ತೋರ್ಸೋಕ್ಕೆ ಓಕೆ ಫಸ್ಟಿಂದಾನೇ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಕ್ಲಿಯರ ಕಟ್ಟಾಗೆ ಬೇಸಿಕ್ ಫಸ್ಟು ಹಾರ್ಡ್ನೆಸ್ನ ಕಮ್ಮಿ ಮಾಡ್ಕೊಳ್ಳಿ, ಒಪ್ಯಾಸಿಟಿನ ಕಮ್ಮಿ ಮಾಡ್ಕೊಳ್ಳಿ. ಇಲ್ ಡ್ರಾ ಮಾಡಿ ಫಸ್ಟು ಶೇಪ್ನ ಡ್ರಾ ಮಾಡ್ಕೊಳ್ಳಿ, ಅಂದರೆ ನಿಮ್ಮ ಒಂದು ಚೆಸ್ಟ್ ಶೇಪ್ ಯಾವ ಥರ ಬೇಕು ಆ ಥರ ನೀವು ಡ್ರಾ ಮಾಡ್ಕೊಳ್ಳಿ. ಹಾರ್ಡ್ನೆಸ್ ಒಪ್ಯಾಸಿಟಿ ಕಮ್ಮಿ ಆಗಿರಬೇಕು. ಶ್ಯಾಡೋಸ್ ಹೈಲೈಟ್ಸಲ್ಲೇ ಫ್ರೆಂಡ್ಸ್ ಏನಿಲ್ಲ ಆಟ ಆಡೋದು, ಸಿಂಪಲ್ ಶ್ಯಾಡೋಸ್ ಹೈಲೈಟ್ಸಲ್ಲಿ ಆಟ ಆಡಬೇಕು ನಾವು. ಸಿಂಪಲಾಗೆ ಎಡಿಟ್ ಮಾಡೋದು ಕಲ್ತ್ಕೋಬೇಕು. ಎಷ್ಟು ಶೇಪ್ ಕೊಡಿ ಸಾಕು, ಶೇಪ್ ಕೊಡಿ, ಸಿಂಪಲಾಗಿ ಶೇಪ್ ಕೊಡಿ. ಈ ಥರ ಇಲ್ಲಿ ಶೇಪ್ ಬಂತಲ್ವ, ಶೇಪ್ ಬಂದಿದೆ ಇವಾಗ ಆಗಲೇ. ಎರೇಸರ್ ತೊಗೊಂಡು ಸ್ವಲ್ಪ ಶೇಪ್ನ ಹಾರ್ಡ್ನೆಸ್ ಒಪ್ಯಾಸಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಜಾಸ್ತಿ ಮಾಡ್ಕೊಂಡು ಇನ್ನೂ ಸ್ವಲ್ಪ ಶೇಪ್ ಕೊಡ್ಕೊಳೋಣ ಲೈಟಾಗೆ. ಓಕೆ, ಇವಾಗ ಶೇಪ್ ಬಂದಿದೆ ಸಿಂಪಲಾಗೆ. ಎರೇಸರ್ನ ತೊಗೊಂಡು ಸಿಂಪಲಾಗಿ ಒಪ್ಯಾಸಿಟಿ ಮತ್ತು ಎಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಇಲ್ಲಿ ಎರೇಸ್ ಮಾಡ್ಕೊಳ್ಳೋಣ. ಓಕೆ, ಎರೇಸ್ ಆಗಿದೆ ನೋಡಿ, ಸಿಂಪಲ್ ಒಂದು ಶೇಪ್ ಬಂದಿದೆ. ಇವಾಗ ಎರೇಸರ್ನ ಒಪ್ಯಾಸಿಟಿ ಹಾರ್ಡ್ನೆಸ್ನ ಜಾಸ್ತಿ ಮಾಡಿ ಸೈಜ್ನ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲೊಂದು ಲೈನ್ ಎರೇಸ್ ಮಾಡ್ಕೊಂಡೋಗಿ. ಈ ಥರ ಸಿಂಪಲಾಗಿ ಇನ್ನೂ ಒಂದು ಶೇಪ್ ಬರಬೇಕು ನಿಮಗೆ. ಅದಕ್ಕೋಸ್ಕರ ಏನಾದರೂ ಮಿಸ್ಟೇಕ್ ಆದರೆ ನೀವು ಅಂಡು ಕೂಡ ಮಾಡ್ಕೋಬೋದು, ರೀಡು ಕೂಡ ಮಾಡ್ಕೋಬೋದು, ಮೇಲುಗಡೆ ಕಾಣಿಸುತ್ತೆ. ಓಕೆ, ಈ ಥರ ಮಾಡ್ಕೊಳ್ಳಿ. ಆಯ್ತಲ್ವಾ ನೋಡಿ, ಒಂದು ಒರ್ಜಿನಲ್ ಆಗಿ ಹೇಗಿರ್ಬೇಕು ಆ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಶೇಪು. ಓಕೆ, ಇದೇ ಥರ ನೆಕ್ಸ್ಟ್ ಲೈನ್ಸ್ ಕೂಡ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನೊಂದು ಎರಡು ಲೈನ್ ಮಾಡಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ಲೆಂತಿ ಆಗೋಗುತ್ತೆ. ಅದಕ್ಕೋಸ್ಕರ ಇನ್ನು ಮಿಕ್ಕಿದೆಲ್ಲ ನೀವೇ ಮಾಡ್ಕೊಳ್ಳಿ ಸಿಂಪಲಾಗಿ, ಹೇಳ್ಕೊಟ್ಟಿದ್ದೀನಲ್ವಾ. ಓಕೆ, ನೆಕ್ಸ್ಟು ಇಲ್ಲಿ ಮಾಡೋಣ ನೋಡಿ, ಸಿಂಪಲಾಗಿ ಕೆಳಗಡೆ ಮಾತ್ರ ಮಾಡ್ಕೊಳ್ಳಿ, ಕೆಳಗಡೆ ಮಾತ್ರ ಶ್ಯಾಡೋಸ್ ಇರಬೇಕು ಆ ಥರ ನೋಡಿ. ಇವಾಗ ಸಿಂಪಲಾಗಿ ಕ್ರಿಯೇಟ್ ಆಗುತ್ತೆ, ಕೆಳಗಡೆ ಮಾತ್ರ ಒಟ್ಟಿನಲ್ಲಿ ಶ್ಯಾಡೋಸ್ ಕಾಣಬೇಕಷ್ಟೇ. ಶ್ಯಾಡೋಸ್ ಹೈಲೈಟ್ಸಲ್ಲೇ ಆಟ ಆಡಬೇಕು ಅಂತ ಹೇಳಿದ್ದೀನಿ ನಿಮಗೆ. ಸಿಂಪಲಾಗಿ ಎರೇಸ್ ಮಾಡ್ಕೊಳ್ಳಿ ಅಷ್ಟೇ, ಏನಿಲ್ಲ ಫ್ರೆಂಡ್ಸ್. ಸಿಕ್ಸ್ ಪ್ಯಾಕ್ ಮಾಡೋದು ತುಂಬ ಈಸಿ ನೋಡಿ, ಈ ಥರ ಮಾಡ್ಕೊಂಡು ಮಾಡ್ಕೊಳ್ಳಿ. ಎಲ್ಲ ತೋರ್ಸಕ್ಕೆ ಹೋದ್ರೆ ಟೈಮ್ ಹಿಡಿಯುತ್ತೆ ನಿಮಗೆ, ಅದಕ್ಕೋಸ್ಕರ ಸಿಂಗಲ್ ಲೈನ್ ತೋರಿಸ್ತೀನಿ ಸಾಕು ಮಾಡ್ಕೊಳ್ಳಿ. ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಂದರೆ ಕೆಳಗಡೆ ಬನ್ನಿ, ಇನ್ನೊಂದು ಸ್ವಲ್ಪ ಕ್ರಿಯೇಟ್ ಮಾಡ್ಕೊಳ್ಳಿ, ಯಾವ ಕಡೆಗೆ ಬೇಕು ಆ ಕಡೆ ಈ ಥರ ಡ್ರಾ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಿಂಪಲಾಗಿ. ಓಕೆ, ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಎರೇಸರ್ ತೊಗೊಂಡು ಸೇಮ್ ಮೇಲ್ಗಡೆ ಚೆಸ್ಟಿಗೆ ಶೇಪ್ ಕೊಟ್ರಲ್ಲ ಈ ಥರ ಶೇಪ್ ನೋಡ್ಕೊಳ್ಳಿ ಅಷ್ಟೇ ನೋಡಿ. ನಾನು ಇದಿಷ್ಟು ಈ ಪೋರ್ಷನ್ ನೀವು ನೋಡ್ಬೋದು, ಸಿಂಪಲಾಗಿ ಈ ಪೋರ್ಷನ್ ನೀವು ನೋಡ್ಬೋದು ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಓಕೆ, ನೆಕ್ಸ್ಟು ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ರೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಿರ್ಗಾ ರೈಟ್ ಮೇಲೆ ಕೊಟ್ಟರೆ ಈ ಥರ ಆಗಿರುತ್ತೆ. ನೆಕ್ಸ್ಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ, ತಿರ್ಗಾ ಅಡ್ಜಸ್ಟ್ಮೆಂಟ್ ಮೇಲೆ ಬಂದು ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಎರೇಸರ್ ತೊಗೊಳ್ಳಿ, ಇನ್ವರ್ಟ್ ಮಾಡಿ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹಾರ್ಡ್ನೆಸ್ ಒಪ್ಯಾಸಿಟಿ ಕಮ್ಮಿ ಮಾಡ್ಕೊಳ್ಳಿ, ಸೈಜ್ನ ಕಮ್ಮಿ ಮಾಡ್ಕೊಂಡು ಇವಾಗ ಸ್ವಲ್ಪ ಡಾಜ್ ಮಾಡ್ಕೊಳ್ಳಿ, ಅಂದರೆ ಡಾಜ್ ಶೈನಿಂಗ್ ಶೈನಿಂಗ್ ಲುಕ್ ಬರಬೇಕು. ಸಿಂಪಲ್ ಒಂದು ಶೈನ್ ಲುಕ್ ಬಂದಾಗ ಆಟೋಮೆಟಿಕ್ಕಾಗಿ ನಿಮ್ಮದು ಒಂದು ಚೆಸ್ಟ್ ಆಗಲಿ ಸಿಕ್ಸ್ ಪ್ಯಾಕ್ ಆಗಲಿ ಪರ್ಫೆಕ್ಟಾಗಿ ಕಾಣೋಕ್ಕೆ ಶುರು ಆಗುತ್ತೆ, ಆವಾಗ ನಿಮ್ಮ ಒಂದು ಸಿಕ್ಸ್ ಪ್ಯಾಕ್ ರೆಡಿ ಆಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಇನ್ನೂ ಒಂದೆರಡು ಡೀಟೇಲ್ಡ್ ವಿಡಿಯೋ ಬೇರೆ ಬೇರೆ ಥರ ಮಾಡೋದು ಬೇಕಂದರೆ, ರಿಯಲಿಸ್ಟಿಕ್ ಆಗಿ ಇನ್ನೂ ಫುಲ್ಲು ಡೀಟೇಲ್ಡಾಗಿ ವರ್ಕ್ ಮಾಡಬೇಕಂದ್ರೆ, ನಿಮ್ಗೇನಾರ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಇನ್ನೂ ವಿಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್ ಇದ್ರ ಮೇಲೆ ಕೂಡ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ಇನ್ನೂ ಫೇಸ್ ರಿಟಚಿಂಗ್ ಸೀರೀಸ್ ಮ್ಯಾನಿಪ್ಯುಲೇಷನ್ ಸೀರೀಸ್ ನೋಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ನೋಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ, ಯಾಕಂದರೆ ಮುಂದೆ ನಿಮಗೆ ತುಂಬ ಯೂಸ್ ಆಗುತ್ತೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಮಾತಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.